Fifth standard, poem number nine, The Outsider. Good morning students. I am handicapped and wheelchair bound, expected to sit and not make a sound, just to smile and let the world go by with saintly patience and never sigh. Inside my head thoughts come and go, ideas are born which long to flow, flow from my lips and link me with others, but words sound strange, so no one bothers. My tongue and lips do not as I ask. I cannot perform the simplest task. But I have a mind and I am still there. Don't lock me out in your ignorance there. Talk though I seem not to understand. Touch me, include me, hold my hand. ಐ ಆಮ್ ಅಲೈವ್ ಅಂಡ್ ಐ ಹ್ಯಾವ್ ಟೈಮ್ ಟು ಗಿವ್ ಲೆಟ್ ಮೀ ಶೇರ್ ಇನ್ ದ ಲೈಫ್ ಐ ವಾಸ್ ಗಿವನ್ ಟು ಲಿವ್ ಮಕ್ಳೆ ದ ಔಟ್ಸೈಡರ್ ಅಂದ್ರೆ ಹೊರಗಿನವನು ಅಂತ ತುಂಬಾ ಒಳ್ಳೆಯ ಪದ್ಯ ಇದು ಈ ಪದ್ಯ ಅಂಗವಿಕಲರ ಬಗ್ಗೆ ಬರೆದಿರುವಂತಹ ಒಂದು ಪದ್ಯ ಅಂದರೆ ಕೋರ್ಡ್ರಾಗಿರಬಹುದು ಕಿವಿ ಕೇಳಿಸದೇ ಇರಬಹುದು ಕೈ ಅಥವಾ ಕಾಲುಗಳು ಸರಿಯಾಗಿಲ್ದೇ ಇರಬಹುದು ಅಥವಾ ಕೈ ಕಾಲು ಇಲ್ಲದೆ ಇರಬಹುದು ಇಂತಹ ಜನಗಳಿಗೆ ನಾವು ಹ್ಯಾಂಡಿಕ್ಯಾಪ್ ಪರ್ಸನ್ ಅಂತ ಕರಿತೀವಿ ಹ್ಯಾಂಡಿಕ್ಯಾಪ್ ಅಂದ್ರೆ ಅಂಗವಿಕಲರು ಅಂತ ಸೊ ಒಂದು ಅಂಗವಿಕಲರ ಬಗ್ಗೆ ಬರ್ದಿರುವಂತಹ ಒಂದು ಪದ್ಯ ನೋಡೋಣ ನಾನು ಒಬ್ಬ ಹ್ಯಾಂಡಿಕ್ಯಾಪ್ ಅಂದ್ರೆ ನಾನು ಒಬ್ಬ ಅಂಗವಿಕಲನಾಗಿ ಒಂದು ಚೇರಲ್ಲಿ ಕೂತಿದ್ದೀನಿ ನಾನು ಜನ ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ ನಾನು ಚೇರಲ್ಲೇ ಕೂತಿರ್ಬೇಕು ಯಾರಿಗೂ ತೊಂದರೆ ಕೊಡಬಾರ್ದು ಯಾರಿಗೂ ಏನು ಶಬ್ದವನ್ನು ಹೇಳಬಾರ್ದು ಸೊ ಮುನ್ನೆ ನೋಡ್ತಾ ಕೂತ್ಕೋಬೇಕು ಏನಾಗ್ತಿದೆ ಅನ್ನೋದನ್ನು ನೋಡ್ತಾ ಕುತ್ಕೋಬೇಕು ನಗ್ತಾ ಇರಬೇಕು ಅದೇ ರೀತಿ ತಾಳ್ಮೆಯಿಂದ ಇರಬೇಕು ನನಗೆ ಯಾವತ್ತು ಬೇಜಾರಾಗಿದೆ ಅಂತ ನಾನು ಹೇಳಬಾರದು ಆ ರೀತಿ ಪ್ರಪಂಚ ನನ್ನ ಎಕ್ಸ್ ಎಕ್ಸ್ಪೆಕ್ಟ್ ಮಾಡುತ್ತೆ ನಾನು ಆ ರೀತಿ ಒದಗಬೇಕಂತ ಜನ ಅನ್ಕೊಳ್ತಾರೆ ನನ್ನ ತಲೆಯಲ್ಲಿ ಬಹಳಷ್ಟು ಆಲೋಚನೆಗಳು ಬರ್ತಾ ಹೋಗ್ತಾ ಇರುತ್ತೆ ಇದು ಎರಡನೇ ಸೆಕೆಂಡ್ ಸ್ಟ್ಯಾಂಡ್ ನನ್ನ ತಲೆಯಲ್ಲಿ ಬಹಳಷ್ಟು ಆಲೋಚನೆಗಳು ಬರ್ತಾ ಹೋಗ್ತಾ ಇರುತ್ತೆ ಬಟ್ ನಾನು ಕೂಡ ಬೇರೆಯವರ ಹಾಗೆ ಓಡಾಡಬೇಕು ಕೆಲಸ ಮಾಡಬೇಕಂತ ನನಗೆ ಆಸೆ ಇದೆ ನಾನು ಹೇಳಲಿಕ್ಕೆ ನನ್ನ ತುಟಿಗಳಿಂದ ಹೇಳ್ಕೊಳ್ಲಿಕ್ಕೆ ನನಗೆ ಮನಸ್ಸು ಬರುತ್ತೆ ಆದರೆ ನಾನು ಹೇಳಿದಾಗ ನಾನು ಯಾರೂ ಕೂಡ ನಂಬೋದಿಲ್ಲ ನಾನು ಕೂಡ ಕೆಲಸ ಮಾಡಬಲ್ಲೆ ನಾನು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ನಿಮ್ಮ ಹಾಗೆ ಬದುಕ್ತೀನಿ ಅಂದ್ರೆ ಯಾರು ಕೂಡ ನನ್ನ ನಂಬೋದಿಲ್ಲ ಅಂತ ಹೇಳ್ತಾರೆ ಥರ್ಡ್ ಸ್ಟ್ಯಾಂಡ್ಸ ನನ್ನ ಟಂಗ್ ಆ್ಯಂಡ್ ಲಿಪ್ಸ್ ಡು ನಾಟ್ ಆಸ್ ಐ ಆಸ್ಕ್ ನನ್ನ ತುಟಿಗಳು ಮತ್ತು ನಾಲಿಗೆ ನಾನು ಹೇಳದ ಹಾಗೆ ಕೇಳೋದಿಲ್ಲ ನನ್ನ ಕೈನ ಒಂದು ಚಿಕ್ಕ ಕೆಲಸ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನನ್ನಲ್ಲೂ ಒಂದು ಒಂದು ಬುದ್ಧಿಶಕ್ತಿ ಇದೆ ನನಗೂ ಒಂದು ಮೈಂಡ್ ಇದೆ ಆ ಮೈಂಡ್ ನನ್ನನ್ನು ಕೂಡಿ ಹಾಕಿ ನನ್ನನ್ನು ಒಂದು ಯಾವುದೇ ರೀತಿಯ ಕೂಪದಲ್ಲಿ ಅಂದ್ರೆ ನನ್ನನ್ನು ಒಂದು ಕಡೆ ಒಂದು ಕಡೆ ಕೂಡಿ ಹಾಕಿ ನಿನ್ ಕೈ ಕೆಲಸ ಆಗಲ್ಲ ನೀನ್ ಏನ್ ಮಾಡ್ತೀಯ ನೀನು ಕೂರುಡಾ ನೀನು ಕುಂಟ ನಿನ್ ಕೈಲಿ ಕಿವಿ ಕೆಲಸ ಅಲ್ಲ ನೀನ್ ಏನ್ ಮಾಡ್ತೀಯ ಅಂತ ಹೇಳಿ ನನ್ನನ್ನು ಹೇಳಿ ನನ್ನನ್ನು ಲಾಕ್ ಮಾಡಲಿಕ್ಕೆ ಪ್ರಯತ್ನ ದಯವಿಟ್ಟು ಮಾಡಬೇಡಿ ಜೊತೆ ಮಾತಾಡಿ ನನಗೆ ಅರ್ಥ ಆಗುತ್ತೆ ನನ್ನನ್ನು ಟಚ್ ಮಾಡಿ ನೀವು ನನ್ನನ್ನು ಸೇರಿಸ್ಕೊಳ್ಳಿ ನನ್ನ ಕೈ ಹಿಡ್ಕೊಳ್ಳಿ ನಾನು ಜೀವಂತವಾಗಿದ್ದೇನೆ ನನ್ನಲ್ಲೂ ತುಂಬಾ ಸಮಯ ಇದೆ ನಿಮ್ಮ ಜೀವನದಲ್ಲಿ ನನ್ನದು ಒಂದಷ್ಟು ಕೆಲಸವನ್ನ ಮಾಡಲಿಕ್ಕೆ ನನ್ನದೂ ಒಂದು ಜೀವನ ಅಂತ ಅನ್ಕೊಂಡು ನನಗೂ ಕೂಡ ಜೀವನ ಮಾಡಲಿಕ್ಕೆ ಸಹಾಯ ಮಾಡಿಕೊಡಿ ಅಂತ ಅಂಗವಿಕಲ್ರು ಹೇಳ್ತಾರೆ ಅವರ ಮನಸ್ಸಿನ ಒಂದು ಮನಸ್ಸಿನಲ್ಲಿ ನಡೆಯುವಂತಹ ಒಂದು ತಳಮಳಗಳ ಒಂದು ಚಿತ್ರಣವನ್ನ ಇಲ್ಲಿ ಕೊಟ್ಟಿದ್ದಾರೆ ಈಗ ಮಕ್ಕಳೇ ಅಂಗವಿಕಲರು ಅಂತ ನಾವು ಆ ಪದವನ್ನು ಬಳಸೋದನ್ನು ಬಿಟ್ಟಿದ್ದೇವೆ ವಿಶೇಷ ಚೇತನರು ವಿಶೇಷ ಅಂಗವನ್ನು ಹೊಂದಿರುವಂತಹ ವಿಶೇಷ ಚೇತನರು ಅಂತ ನಾವು ಅವರನ್ನು ಕರಿತೇವೆ ಈ ಅಂಗವಿಕಲ ಇದ್ರೂ ಕೂಡ ನಾವು ಸಾಧನೆಯನ್ನು ಮಾಡಬಹುದು ಅಂತ ಕೈ ಕಾಲು ಸರಿ ಇಲ್ಲದೇ ಇದ್ರೂ ಕೂಡ ಪ್ರಯತ್ನ ಮಾಡ್ತಾ ಇದ್ರೆ ನಾವು ದೊಡ್ಡ ಸಾಧನೆಯನ್ನ ಮಾಡಬಹುದು ಈ ಹಿಂದೆ ಕೂಡ ನಮ್ಮ ಮಕ್ಕಳನ್ನ ನೋಡಿದೀವಿ ಬಹಳಷ್ಟು ಅಂಗವಿಕಲರು ಬ್ರಿಲಿಯಂಟ್ ಐಡಿಯಾಗಳನ್ನು ಬ್ರಿಲಿಯಂಟ್ ಮೈಂಡನ್ನು ಹೊಂದಿದ್ರು ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಪ್ರಪಂಚದಲ್ಲಿ ಆದರೆ ಅವರು ಕೆಳಗ ತುಂಬಾ ಜನ ಏನು ಮಾಡ್ತಾರೆ ಹೊರಗಡೆ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅವರಿಗೆ ನಾವು ಸಾಧನೆ ಮಾಡ್ಬೇಕಂತಿದ್ದೇವೆ ನಮ್ಮನ್ನು ನಂಬಿ ಅಂತ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಈ ಪ್ರಪಂಚದಲ್ಲಿ ಬಹಳಷ್ಟು ವಿಶಿಷ್ಟವಾಗಿರುವಂತ ಜನಗಳಿದ್ದಾರೆ ಅದೇ ರೀತಿ ನಾವು ಕೂಡ ಬದುಕಬೇಕು ಅನ್ನೋದು ಅವರ ಆಸೆ ಆಗಿದೆ ಮಕ್ಕಳ ಆದರೆ ಅದು ಆಗೋದಿಲ್ಲ ಹಾಗೆ ನಡೆಯೋದಿಲ್ಲ ಅಂತ ಗೊತ್ತಾದಾಗ ಅವರಿಗೂ ಕೂಡ ಹೃದಯ ತುಂಬಿ ಬರುತ್ತೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ ಅವರಿಗೂ ಕೂಡ ಅಳು ಬರುತ್ತೆ ಅಂಗವಿಕಲ ಅನ್ನುವಂಥದ್ದು ಒಂದು ಶಾಪ ಅಲ್ಲ ಅದು ಅಂಥವ್ರನ್ನ ನಾವು ಯಾವತ್ತೂ ಕೈ ಬಿಡಬಾರ್ದು ಅವರನ್ನು ಕೂಡ ನಮ್ಮಲ್ಲೇ ಒಬ್ರು ಅವರು ಕೂಡ ನಮ್ಮ ಹಾಗೇನೊಬ್ರು ಅಂತ ಅನ್ಕೊಂಡು ನಾವು ಅವರನ್ನು ಕೂಡ ಕರ್ಕೊಂಡು ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ಈ ಪದ್ಯದ ಒಂದು ಆಶಯ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಇರುವಂತಹ ಅಂತ ಮಕ್ಕಳಿದ್ರೆ ಸ್ವಲ್ಪ ಕಣ್ಣಿನ ಸಮಸ್ಯೆ ಕಿವಿಯ ಸಮಸ್ಯೆ ಅಥವಾ ಕೈಯೋ ಕಾಲಿನ ಸಮಸ್ಯೆ ಇರುವಂತಹ ಮಕ್ಕಳಿದ್ರೆ ಅವರು ಕೂಡ ನಮ್ಮ ಹಾಗೇನೆ ಅಂತ ನಾವು ಅನ್ಕೊಂಡು ಅವ್ರ ಜೊತೆಗೆ ಒಳ್ಳೆಯ ಒಂದು ರೀತಿಯಲ್ಲಿ ಬೇರೆಯವ್ರ ಮಕ್ಕಳ ಜೊತೆಗೆ ಹೇಗಿರ್ತೀವಲ್ಲ ಅದೇ ರೀತಿ ಅವರ ಜೊತೆ ಕೂಡ ಸೇರಿಸಿಕೊಂಡು ಅವರನ್ನು ಕೂಡ ಕರ್ಕೊಂಡು ನಾವು ಕೆಲಸಗಳನ್ನ ಮಾಡಿದ್ದೇ ಆದಲ್ಲಿ ಅವರಿಗೂ ಕೂಡ ಒಂದು ಒಳ್ಳೆಯ ಜೀವನವನ್ನ ನಾವು ಒಳ್ಳೆಯ ಒಂದು ಸಮಯವನ್ನ ಒಳ್ಳೆಯ ಒಂದು ಗೆಳೆತನವನ್ನ ಕೊಟ್ಟಂತಾಗುತ್ತೆ ಅನ್ನೋದು ಈ ಪದ್ಯದ ಮೂಲಕ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ